ಕೆಲವೇ ದಿನಗಳಲ್ಲಿ ಬಿ ಎಂ ಟಿ ಸಿ ಸಂಸ್ಥೆ ಎಕ್ಕುಟ್ಟು ಹೋಗೋದ್ರಲ್ಲಿ ಸಂಶಯನೇ ಇಲ್ಲ. ಆ ಮೇಡಮ್ ಬಿ ಎಂ ಟಿ ಸಿಗೆ ಬಂದಿದ್ದೇ ಬಂದಿದ್ದು ಬಿ ಎಂ ಟಿ ಸಿ ಸಂಸ್ಥೆ ಲಾಭಕ್ಕಿಂತ ನಷ್ಟದ ದಾರಿಯಲ್ಲೇ ಸಾಗ್ತಾ ಇರೋದು ಹೆಚ್ಚು. ಕೋಟಿ ಕೋಟಿ ಖರ್ಚು ಮಾಡಿ ಅನುಷ್ಠಾನ ಮಾಡಿದ ಯೋಜನೆಗಳೆಲ್ಲ ಮೂರ್ನಾಲ್ಕು ತಿಂಗಳಲ್ಲೇ ಹಳ್ಳ ಹಿಡಿತಾ ಇವೆ. ಇದಕ್ಕೆ ಕಾರಣ ಏನು? ಇದರ ಕಂಪ್ಲೀಟ್ ಸ್ಟೋರಿ ಇವತ್ತಿನ ಯಾಕೆ ಅಭಿಯಾನದಲ್ಲಿ. ಬಿ ಎಂ ಟಿ ಸಿ ಬಸ್ಸಲ್ಲಿ ಟಿಕೆಟ್ ತಗೋತೀರಿ, ಆದರೆ ಕಂಡಕ್ಟರ್ ಟಿಕೆಟ್ ಕೊಡೋಕ್ಕೆ ಹೋದರೆ ಪ್ರಿಂಟೇ ಬರೋದಿಲ್ಲ. ಯಾಕೆ? ಇದ್ಯಾವುದ್ರಿ ಹೊಸ ಪ್ರಾಬ್ಲಮ್ ಅಂತ ತಲೆ ಕೆಡಿಸ್ಕೋಬೇಡಿ, ಇದು ಬಸ್ ಕಂಡಕ್ಟರ್ಗಳ ನಿತ್ಯದ ಪ್ರಾಬ್ಲಮ್. ಯಾಕೆ ಅಂತ ಹುಡುಕ್ತಾ ಹೋದರೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆಳಕ್ಕೆ ಕೈ ಹಾಕಿದರೆ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಎಂಬ ಸಂಶಯ ಕೂಡ ಮೂಡ್ತಾ ಇವೆ. ಇದೇ ಇವತ್ತಿನ ಯಾಕೆ ಅಭಿಯಾನದ ವಿಶೇಷ. ಬಿ ಎಂ ಟಿ ಸಿ ಇ ಟಿ ಎಂ ಮಿಷನ್ ಹಿಂಗ್ಯಾಕೆ? ಬಿ ಎಂ ಟಿ ಸಿ ಅಂದರೆ ಯಾವತ್ತೂ ಸಮಸ್ಯೆಯೇ ಯಾಕೆ? ಲಾಭದಲ್ಲಿರೋ ಸಂಸ್ಥೆಯಲ್ಲಿ ಕೇವಲ ಎಡವಟ್ಟುಗಳೇ ಹೆಚ್ಚು ಯಾಕೆ? ಎಲ್ಲವೂ ಕಳಪೆ 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 ಯಾಕೆ? ದೇಶದಲ್ಲಿ ರಾಜ್ಯದ ಬಿಎಂಟಿಸಿ ಅಂದ್ರೆ ಮಾದರಿ ಸಂಸ್ಥೆಯನ್ನು ನಿಬ್ಬೆರಗಾಗಿಸೋ ಮಾತಿದೆ. ಬಟ್ ಇಲ್ಲಿ ಆಗ್ತಿರೋದೇ ಬೇರೆ. ಹಾಗೆ ಒಂದು ಸಾರಿ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನೋಡಿ ಬನ್ನಿ, ನಿಮಗೆ ಅರ್ಥವಾಗುತ್ತೆ ಯಾವ ದೇಶಕ್ಕೇನು ಇದು ಕಮ್ಮಿ ಇಲ್ಲ ಅನ್ನೋದು. ಇದೇ ಬಿಎಂಟಿಸಿ ಸಂಸ್ಥೆ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅಂತ ಹತ್ತು ಹಲವು ಯೋಜನೆಗಳನ್ನ ಜಾರಿ ಮಾಡುತ್ತೆ. ಆದರೆ ಆ ಯೋಜನೆಗಳು ಅನುಷ್ಠಾನವಾದ ಕೆಲವೇ ತಿಂಗಳಲ್ಲಿ ಮೂಲೆ ಸೇರುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಇಟಿಎಂ ಯಂತ್ರಗಳ ಪ್ರಾಬ್ಲಮ್. ಎಸ್, ಈ ಯಂತ್ರದಲ್ಲಿ 40% ಬ್ಯಾಟರಿ ಚಾರ್ಜ್ ಇದ್ರೂ ಕೂಡ ಟಿಕೆಟ್ ಪ್ರಿಂಟ್ ಆಗಲ್ಲ, ಬ್ಯಾಟರಿ ಬ್ಯಾಕಪ್ ಇಲ್ಲ. ಕಂಡಕ್ಟರ್ ಈ ಯಂತ್ರವನ್ನ ತೆಗೆದುಕೊಂಡು ಬಸ್ ಏರಿದ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳ ಕೈಯಲ್ಲಿ ದಂಡ ಹಾಕಿಸಿಕೊಳ್ಳೋದು ಗ್ಯಾರಂಟಿ. ಬಿಎಂಟಿಸಿ ಇಟಿಎಸ್ ಮಷೀನ್ಗಳು ಹಿಂಗ್ಯಾಕೆ? ಹೌದು, ಬಿಎಂಟಿಸಿ ಸಂಸ್ಥೆ ಕಳೆದ ಒಂದು ವರ್ಷದ ಹಿಂದೆ ಇಟಿಎಂ ಮಷೀನ್ಗಳನ್ನ ಮುಂಬೈನ ಟ್ರೈಮ್ಯಾಕ್ಸ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸರ್ವಿಸ್ ಲಿಮಿಟೆಡ್ ಕಂಪನಿಗೆ ಟೆಂಡರ್ ನೀಡಿದೆ. ಇದೇ ಕಂಪನಿಯ ಯಂತ್ರಗಳ ನಿಜಬಣ್ಣ ಈಗ ಹೊರಬಿದ್ದಿದೆ. ಈ ದರಿದ್ರ ಮಷೀನನ್ನ ನಂಬಿ ಪ್ರತಿನಿತ್ಯ ಟಿಕೆಟ್ ವಿಷಯದಲ್ಲಿ ಪ್ರಯಾಣಿಕರ ಜೊತೆ ಜಗಳವಾಡೋದು ಕಂಡಕ್ಟರ್ಗಳು. ತುಂಬಾ ಅವ್ಯವಹಾರ ನಡೆದಿದೆ ಮಷೀನಲ್ಲಿ. ಈಗ ಮಷೀನ್ ಬಂದು 3 ತಿಂಗಳಾಗಿಲ್ಲ, ಆಲ್ರೆಡಿ 25 ಮಷೀನ್ ಸ್ಟಾಪ್ ಆಗಿದೆ. ಚಾರ್ಜಿಂಗ್ಗಳಂತೂ ನಿಲ್ಲದೇ ಇಲ್ಲ. ಕೈ ಕೊಟ್ಟರೆ ಈ ಬ್ಯಾಗಲ್ಲಿ ಟಿಕೆಟ್ ಕೊಟ್ಟಿರ್ತಾರೆ, ಅದು ಇಮಿಡಿಯೇಟಾಗಿ ಓಪನ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಪ್ಯಾಸೆಂಜರ್ ಗಲಾಟೆ ಮಾಡ್ತಾರೆ, ಅಷ್ಟೊತ್ತಿಗೆ ಸ್ಟೇಜ್ ಬಂದಿರುತ್ತೆ, ಅದನ್ನು ಮತ್ತೆ ರೀಓಪನ್ ಮಾಡ್ಕೋಬೇಕು. ನಾವು ಓಪನ್ ಮಾಡಿ ಮತ್ತೆ ಟಿಕೆಟ್ ಕೊಡಬೇಕು. ಯಾವುದು ಟಿಕೆಟೇ ಬೆಸ್ಟ್ ಸರ್? ಇದು ಸುಮ್ಮನೆ ಎಲ್ಲ, ಇದು ಕ್ವಾಲಿಟಿ ಚೆನ್ನಾಗಿದ್ರೆ ಇದು ಒಳ್ಳೇದು, ಚೆನ್ನಾಗಿದೆ, ಆದರೆ ಕ್ವಾಲಿಟಿ ಇಲ್ಲ. ಮಷಿನ್ ಸುಮಾರು 1 ಸಿಂಗಲ್ 2 ಸಿಂಗಲ್ ಹೊಡೆದ್ರಂತೂ ಇದು ಬ್ಯಾಟ್ರಿ ಪಿಕಪ್ ಇಲ್ಲ. ಚಾರ್ಜರ್ ಇಲ್ಲಿ 100% ಚಾರ್ಜಿಂಗ್ ಇರ್ತದೆ, 2 ಸಿಂಗಲ್ ಹೋಗಿ ಬರೋದ್ರಾಗ 50% 85% ಕಟ್ಟಾಗುತ್ತೆ. ಆಮೇಲೆ ಪ್ರಿಂಟ್ ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ, ಸ್ಟ್ರಕ್ ಆಗ್ತದೆ. ಇದಾದ್ಮೇಲೆ ಮತ್ತೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಮತ್ತೆ ಪಾಯಿಂಟ್ ಅಷ್ಟಕ್ಕಷ್ಟೇ ಕಡಿಮೆ ಯಾಕೆಂತ ಬರುತ್ತೆ. ಬಿಎಂಟಿಸಿಯ 79 ಕೋಟಿ ಯಾರ ಪಾಲಾಯಿತು? ನಂಬ್ತಿರೋ ಇಲ್ವೋ, ಈ ಮಷೀನ್ ಜೊತೆಗೆ ಉಪಕರಣ ಖರೀದಿಗೆ ಅಂತ 79 ಕೋಟಿ ಖರ್ಚಾಗಿದೆ. ತಗೊಂಡಿರೋದು 10,000 ಇಟಿಎಂ ಮಷೀನ್. ಇಂಥ ಅಧ್ವಾನದ ಮಷೀನ್ ತಂದ ಯೋಜನೆಯ ಹೆಸರೇನು ಗೊತ್ತಾ? ಬಿಎಂಟಿಸಿ ಚತುರ ಸಾರಿಗೆ ಯೋಜನೆ ಅಂತ. ಬಿಎಂಟಿಸಿ ಚೀನಾ ಮಾಡೆಲ್ ಹಿಂದೆ ಬಿದ್ದಿದ್ದು ಏಕೆ? ಹೌದು, ಬಿಎಂಟಿಸಿ ಸಂಸ್ಥೆ ಖರೀದಿ ಮಾಡಿರುವ ಈ ಯಂತ್ರಗಳು ಮೇಡ್ ಇನ್ ಚೈನಾ. ಇಲ್ಲೊಂದು ವಿಚಿತ್ರ ಕಮ್ ಆಶ್ಚರ್ಯದ ಸಂಗತಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. 2005 KSRTC ಸಂಸ್ಥೆ ಇಂಡಿಯನ್ ಮೇಡ್, ಅದರಲ್ಲೂ ಬೆಂಗಳೂರಲ್ಲೇ ತಯಾರಿಸಲ್ಪಟ್ಟ ಕ್ವಾಂಟಮ್ ಎಂಬ ಈ ಯಂತ್ರಗಳನ್ನ ಖರೀದಿಸಿದೆ. ಕಡಿಮೆ ದರ, ಉತ್ತಮ ಗುಣಮಟ್ಟ, ಇದು ಇವತ್ತಿನವರೆಗೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಬಿಎಂಟಿಸಿಯ ಎಡವಟ್ಟು ಮಷೀನ್ ಬಗ್ಗೆ ಬಿಎಂಟಿಸಿ MD ಅನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಹಂಗೇನಿಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಡನ್, ದೇರ್ ಇಸ್ ಅ ಪ್ರೊಸೆಸ್. ಪ್ರೊಸೆಸ್ ಅಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ವೆರಿಫಿಕೇಶನ್ ಆಗಿನೇ ಪೇಮೆಂಟ್ಸ್ ಆಗ್ತದೆ. ಸಿ ವಿ ಕೆನಾಟ್ ಗಿವ್ ಇಂಥ ಕಂಪನಿ ಬೇಕು ಅಥವಾ ಇಂಥ ದೇಶದಲ್ಲಿ ಆಗಿರೋದು ಬೇಕು. ವಿ ಗಿವ್ ಸ್ಪೆಸಿಫಿಕೇಶನ್ಸ್ ಆಫ್ ದ ಮಷೀನ್. ಮೇಕ್ ಇನ್ ಇಂಡಿಯಾ ಇಸ್ ನಾಟ್ ಅ ಕಂಪಲ್ಷನ್. ವಿ ಆರ್ ಬೈಯಿಂಗ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ನಾಟ್ ಮೇಡ್ ಇನ್ ಇಂಡಿಯಾ. ಒತ್ತು ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಒಂದು ಪಾಲಿಸಿ ಇದೆ, ಬಟ್ ಎಲ್ಲದಕ್ಕೂ ಇಂಡಿಯನ್ ಸಿಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲಲ್ಲ. ಬ್ಯಾಟ್ರಿ ಕೆಲವೊಂದು ಕಡೆ ಓನ್ಲಿ ಆನ್ ನೈಟ್ ಔಟ್ ಇಟ್ ಗೋಸ್ ಡೌನ್, ಆದರೂ ಕೂಡ 99% ನಮ್ಮದು ಎಲ್ಲ ಸರಿಯಾಗಿ ಅದು ಬರ್ತಾ ಇದೆ.
ಎಂಥ ಮಷೀನ್ ಇದ್ರೆ ಹೈಟೆಕ್ ಸಿಟಿಯ ಸೂಪರ್ ಮಾಡೆಲ್ ಡಕೋಟಾ ಎಕ್ಸ್ಪ್ರೆಸ್ ಆಗತ್ತೆ. ಈಗಾಗಲೇ ನಷ್ಟ ನಷ್ಟ ಅಂತಿರೋ ಬಿ ಎಂ ಟಿ ಸಿ ತಾನೇ ಮಾಡಿಕೊಂಡಿರೋ ಎಡವಟ್ಟನ್ನ ಇನ್ನೂ ಅರೆತುಕೊಂಡಿಲ್ಲ. ನೋಡಿದ್ರಲ್ಲ ಎಂ ಡಿಯ ಉಡಾಫೆ ಉತ್ತರಗಳನ್ನು. ಸಂಸ್ಥೆಯಲ್ಲಿ ಸಿಬ್ಬಂದಿಗಳ ಸಮಸ್ಯೆನೇ ಗೊತ್ತಿಲ್ಲ ಅಂತ ಇರೋ ಈ ಎಂ ಡಿ ಈ ಸಂಸ್ಥೆಯಲ್ಲಿ ಇರಬೇಕಾ? ಇದೆಲ್ಲ ಬಗ್ಗೆ ಸರ್ಕಾರ ಚಿಂತನೆ ನಡೆಸಬೇಕು. ಇಲ್ಲಾಂದರೆ ಬಿ ಎಂ ಟಿ ಸಿ ಸಂಸ್ಥೆ ಎಕ್ಕೂಟ ಹೋಗೋದ್ರಲ್ಲಿ ಬೇರೆ ಸಂಶಯನೇ ಇಲ್ಲ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಸಬಾಸ್ಟಿನ್ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.